ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಸೊ ಇವತ್ತಿನ ಈ ವಿಡಿಯೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇದೆ. ಯಾಕೆಂತಂದರೆ KPTCL AEJEದು ರಿಸಲ್ಟು ಏನಂತಂದರೆ ಅನೌನ್ಸ್ ಆಗೋ ಡೇಟು ಏನಂತಂದರೆ ಅಫಿಷಿಯಲ್ ಆಗಿ ಅಂತೂ ಬಂದಿಲ್ಲ, ಬಟ್ ಏನಂತಾರೆ ಅದ್ರ ಯಾರು ಮಿನಿಸ್ಟರ್ ಇದ್ದಾರೆ ಅವರು ಟ್ವೀಟ್ ಮಾಡಿ ನಿನ್ನೆ ತಿಳಿಸಿದ್ರು. ಅದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಏನಂತಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ KPTCL ಎಕ್ಸಾಮ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಏನಂತಂದರೆ ಆಲ್ಮೋಸ್ಟ್ 4 to 5 months ಮೇಲ್ಗಡೆ ಆಗೋಯ್ತು ಎಕ್ಸಾಮ್ ಆಗಿಬಿಟ್ಟು. ಸೊ ನಾವು ತುಂಬ ದಿವಸದಿಂದ ಏನಂತಾರೆ ಫೈನಲ್ ಆನ್ಸರ್ಕ್ಕೆ ನಾವು ಕೇಳ್ತಾ ಇದ್ವಿ. ಸೊ ಫೈನಲ್ ಆನ್ಸರ್ಕ್ಕೆ ನಮಗೆ ಬೇಕಾಗಿತ್ತು, ಆಮೇಲೆ ಆನ್ಸರ್ ಏನಂತಂದರೆ ರಿಸಲ್ಟು ಬೇಕಾಗಿತ್ತು. ಸೊ ಸುನೀಲ್ ಕುಮಾರ್ ಆಯ್ತಾ ಮಾನ್ಯ ನಮ್ಮ ಏನಂತಂದರೆ ಪವರ್ ಮಿನಿಸ್ಟರ್ ಯಾರಿದ್ದಾರೆ ಅಂದರೆ ಸುನೀಲ್ ಕುಮಾರ್ ಕಾರ್ಕಳ ಅವರು ಏನಂತಂದರೆ ನಿನ್ನೆ ಟ್ವಿಟರಲ್ಲಿ ಟ್ವೀಟ್ ಮಾಡಿ ತಿಳಿಸಿದ್ದಾರೆ ಏನಂತಂದರೆ ಜನವರಿ ಆಯಿತಾ 3ನೇ ತಾರೀಕು 2023 KPTCLದು ರಿಸಲ್ಟ್ ನಾವು ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಮಾತನ್ನ ನಾವು ಏನಂತಂದರೆ ಈಗ 100% ಏನಂತಂದರೆ ರಿಲೀಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕಿಂತ ಮುಂಚೆ ಒಂದು ಕ್ವೆಶನ್ ಆಗುತ್ತೆ, ಫೈನಲ್ ಆನ್ಸರ್ಗೆ ಇನ್ನು ಬಿಟ್ಟಿಲ್ಲ, ಯಾಕೆಂದರೆ ರಿವೈಸ್ ಆನ್ಸರ್ ಕಿವಿಯಲ್ಲಿ ತುಂಬ ತಪ್ಪುಗಳಿದೆ. ಸೊ ಅದನ್ನು ಅವರು ಇನ್ನೂ ರಿವೈಸ್ ಮಾಡಬೇಕು. ಸೊ ಆ ರಿವೈಸ್ ಆನ್ಸರ್ಕ್ಕೆ ಯಾವಾಗ ಬಿಡ್ತಾರೆ ಅಂದರೆ ಫೈನಲ್ ಆನ್ಸರ್ಕ್ಕೆ ಯಾವಾಗ ಬಿಡ್ತಾರೆ ಅದಾದಮೇಲೆ ತಾನೇ ರಿಸಲ್ಟ್ ಬರಬೇಕು. ಸೊ ಇದನ್ನು ನಾವು ಕಾಯ್ದು ನೋಡಬೇಕಾಗುತ್ತೆ, ನಾಳೆ ಏನು ಫಸ್ಟ್ ಫೈನಲ್ ಆನ್ಸರ್ಕ್ಕೆ ಬಿಟ್ಬಿಟ್ಟು ಆಮೇಲೆ ಈವ್ನಿಂಗಲ್ಲಿ ಏನಾದರೂ ರಿಸಲ್ಟ್ ಬಿಡ್ಬೋದಾ ಅಂತ, ಈ ಥರ 2 ಚಾನ್ಸಸ್ ಇದೆ. ಅದು ಯಾರಿಗೂ ಹೇಳೋಕ್ಕಾಗೋದಿಲ್ಲ ಯಾವ ಥರ ಬಿಡ್ತಾರೆ ಅಂತ. ಸೊ ನಾವು ದಯವಿಟ್ಟು ವೇಟ್ ಮಾಡಿ ನೋಡಬೇಕಾಗುತ್ತೆ, ಸರಿನಾ? ಸೊ ಇದಿಷ್ಟು ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೋಸ್ಕರ ಹೇಳಬೇಕಿತ್ತು, ಅದನ್ನು ಹೇಳಿಬಿಟ್ಟು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.